ಈ ಒಂದು ಪ್ರಕರಣ ಮಾತ್ರ ಅಲ್ಲ, ಇನ್ನೂ ಒಂದು ಘಟನೆ ನಡೆಯುತ್ತೆ. ಇನ್ನೂ ಒಂದು ಪ್ರಕರಣ ಇಲ್ಲಿ ಮೇನ್ ಆಗಿ ಇಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗುವಂತದ್ದು. ಪ್ರೀತಿಗಾಗಿ ಧರ್ಮವನ್ನೇ ಬದಲಿಸಿದ್ರು ಮಾಜಿ ಡಿಸಿಎಂ ಒಬ್ರು. ಪ್ರೀತಿಗೋಸ್ಕರ ತನ್ನ ಧರ್ಮವನ್ನೇ ಬದಲಿಸಿಕೊಳ್ತಾರೆ ರಾಜಕಾರಣಿಯೊಬ್ರು. ಮಾಜಿ ಡಿಸಿಎಂ ಆಗಿರುವಂತವರು ತಮ್ಮ ಧರ್ಮವನ್ನ ಬದಲಿಸಿಕೊಳ್ಳುವಂತದ್ದು 2009ರಲ್ಲಿ ಹರಿಯಾಣ ಡಿಸಿಎಂ ಆಗಿದ್ರು ಅವರು, ಚಂದರ್ ಮೋಹನ್ ಅವರು. ಮದುವೆಗೆ ಅಂತನೇ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗ್ತಾರೆ ಇವರು. ಮದುವೆ ಆಗಲಿಕ್ಕೆ ಅನ್ನುವ ಒಂದು ಕಾರಣಕ್ಕೋಸ್ಕರನೇ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗುವಂತದ್ದು. ಅದು ಹರಿಯಾಣದ ಡಿಸಿಎಂ ಆಗಿದ್ದಂತ ಸಂದರ್ಭದಲ್ಲೇ ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗಿರುತ್ತೆ. ಪ್ರೀತಿಗಾಗಿ ಧರ್ಮವನ್ನ ಬದಲಿಸಿದ್ರು ಮಾಜಿ ಡಿಸಿಎಂ ಚಂದರ್ ಮೋಹನ್ ಅವರು. 2009ರಲ್ಲಿ ಹರಿಯಾಣ ಡಿಸಿಎಂ ಆಗಿದ್ರು ಅವರು. ಆ ಸಂದರ್ಭದಲ್ಲಿ ಹರಿಯಾಣ ಡಿಸಿಎಂ ಆಗಿದ್ದಂತ ಸಂದರ್ಭದಲ್ಲೇ ಮದುವೆಗೆ ಅಂತ ಅವರು ಒಬ್ಬಳು ಯುವತಿಯನ್ನ ಮದುವೆ ಆಗ್ಲಿಕ್ಕೋಸ್ಕರ ತನ್ನ ಧರ್ಮವನ್ನೇ ಬದಲಿಸಿಕೊಳ್ತಾರೆ. ಪ್ರೀತಿಗಾಗಿ ಧರ್ಮವನ್ನೇ ಬದಲಿಸಿದ್ರು ಡಿಸಿಎಂ ಒಬ್ರು. ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುತ್ತೆ. 2009ರಲ್ಲಿ ಹರಿಯಾಣದ ರಾಜಕಾರಣಿಯವರು ಮದುವೆಗೆ ಅಂತ ತನ್ನ ಧರ್ಮವನ್ನೇ ಬದಲಿಸಿಕೊಂಡಿರ್ತಾರೆ. ಲವ್ ಜಿಹಾದ್ ಅನ್ನುವಂಥದ್ದು ಇಡೀ ದೇಶದಾದ್ಯಂತ ಯಾವ ರೀತಿಯಾದಂಥ ಚರ್ಚೆಯ ವಿಚಾರವಾಗಿದೆ ಅಂತ ನಿಮಗೂ ಕೂಡ ಗೊತ್ತಿದೆ. ನಾನು ನಿಮಗೆ ಬಲಭಾಗದ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದೀವಲ್ಲ, ಹರಿಯಾಣದ ಡಿಸಿಎಂ ಆಗಿರ್ತಾರೆ 2009ರ ಸಂದರ್ಭದಲ್ಲಿ. ಇವರು ಇವರು ಪ್ರೀತಿಯನ್ನ ಮಾಡ್ತಾ ಇದ್ದಂಥ ಯುವತಿಯನ್ನ ಮದುವೆ ಆಗ್ಲಿಕ್ಕೋಸ್ಕರ ತನ್ನ ಧರ್ಮವನ್ನೇ ಬದಲಿಸ್ಕೊಳ್ತಾರೆ, ಆ ಒಂದು ಧರ್ಮಕ್ಕೆ ಕನ್ವರ್ಟ್ ಆಗ್ತಾರೆ 2009ರ ಸಂದರ್ಭದಲ್ಲಿ. ದೊಡ್ಡ ಮಟ್ಟದಲ್ಲಿ ಚರ್ಚೆಗೂ ಕೂಡ ಗ್ರಾಸವಾಗುತ್ತೆ. ಈ ರೀತಿಯಾದಂಥ ಪ್ರಕರಣಗಳು ದೇಶದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾನೆ ಇದ್ದಾವೆ. ಎಲ್ಲ ರಾಜ್ಯಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ 2008ರಲ್ಲೇ ರಾಜ್ಯದಲ್ಲೂ ಕೂಡ ಈ ಒಂದು ಮತಾಂತರ ಕಾಯ್ದೆ ಅನ್ನ ತರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಿತ್ತು. 2009ರ ಹರಿಯಾಣ ಕಾಂಗ್ರೆಸ್ ಡಿಸಿಎಂ ಮತಾಂತರ ಕೇಸ್ಗೆ ಸಂಬಂಧಪಟ್ಟಂತೆ ಚಂದರ್ ಮೋಹನ್ ಮತಾಂತರ ಆಗಿ ಚಾಂದ್ ಮೊಹಮ್ಮದ್ ಅಂತ ತನ್ನ ಹೆಸರನ್ನ ಬದಲಿಸ್ಕೊಳ್ತಾರೆ. ವಕೀಲೆ ಅನುರಾಧ ಬಾಲಿ ಅಟ್ ಪಿಜಾ ಜೊತೆ ಮದುವೆಯನ್ನ ಆಗ್ತಾರೆ. ಎರಡನೇ ಮದುವೆಯನ್ನ ಆಗ್ಲಿಕ್ಕೆ ಮತಾಂತರ ಆಗಿದ್ರು ಈ ಡಿಸಿಎಂ. ಮದುವೆ ಬಳಿಕ ಡಿಸಿಎಂ ಆಗಿದ್ರೂ ಕೂಡ ಕಚೇರಿಗೆ ಬರ್ತಾ ಇರಲಿಲ್ಲ. ಆಮೇಲೆ ಮತಾಂತರ ಪ್ರಕರಣ ದೊಡ್ಡ ಸುದ್ದಿ ಆಗುತ್ತೆ. ರಾಷ್ಟ್ರೀಯ ಕಾನೂನು ಮಂಡಳಿಯವರೆಗೂ ಕೂಡ ಈ ಒಂದು ಕೇಸ್ ಹೋಗುವಂಥದ್ದು. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ, ಚರ್ಚೆಗೆ ಗ್ರಾಸವಾಗುವಂಥದ್ದು. ಡಿಸಿಎಂ ಆಗಿದ್ದಂಥ ಸಂದರ್ಭದಲ್ಲಿ ಮತಾಂತರ ಆಗಿದ್ದಂಥ ವಿಚಾರ, ಒಬ್ಬರು ರಾಜಕಾರಣಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಒಂದು ಚಿಕ್ಕ ತಪ್ಪಾದರೂ ಕೂಡ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಗುತ್ತೆ. ಸೊ ಈ ರೀತಿಯಾದಂಥ ಚರ್ಚೆಗಳು ಆಲ್ಮೋಸ್ಟ್ ಎಲ್ಲ ರಾಜ್ಯದಲ್ಲಿ ನಡೀತಾ ಇದ್ದಂಥ ಲವ್ ಜಿಹಾದ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆಯ ವಿಚಾರವಾಗಿ ಮಾರ್ಪಾಡಾಗುವಂಥದ್ದು. ಇನ್ನು ನಮ್ಮ ರಾಜ್ಯದಲ್ಲೂ ಕೂಡ ನೀವು ಗಮನಿಸಿದಿರಾ, ಲವ್ ಜಿಹಾದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಚರ್ಚೆಗಳು ಆಗಾಗ್ಗೆ ನಡೀತಾನೆ ಇರ್ತವೆ ಅಂತ. ಸೊ ಹೀಗಾಗಿ ಈ ಒಂದು ಮತಾಂತರ ಕಾಯ್ದೆಯನ್ನು ತರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚರ್ಚೆ ಶುರುವಾಗಿದೆ. 2008ರಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಚರ್ಚೆ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥವರು ಬಿ ಎಸ್ ಯಡಿಯೂರಪ್ಪನವರು ಈಗ ಮತ್ತೆ ಆ ಒಂದು ಕಾಯ್ದೆಯನ್ನು ತರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನೋದ್ರ ಬಗ್ಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಸಿ ಟಿ ರವಿಯವರು ಮಾತನಾಡಿದ್ದಾರೆ. ಅಂದರೆ ಮಾತಂದರೆ ಟ್ವೀಟನ್ನು ಮಾಡಿರುವಂಥದ್ದು, ಸುಳಿವನ್ನು ಕೊಟ್ಟಿದ್ದಾರೆ ಅವರು. ಅಲಹಾಬಾದ್ ಹೈಕೋರ್ಟ್ ಆದೇಶದಂತೆ, ಅಲಹಾಬಾದ್ ಹೈಕೋರ್ಟ್ನ ಆದೇಶದಂತೆ ನಾವು ಇಲ್ಲಿ ಈ ಒಂದು ಮತಾಂತರ ಕಾಯ್ದೆಯನ್ನು ತರುವಂಥ ನಿಟ್ಟಿನಲ್ಲಿ ಮುಂದಾಗ್ತೇವೆ ಅನ್ನೋದ್ರ ಬಗ್ಗೆ ಅವರು ಸುಳಿವನ್ನು ನೀಡಿರುವಂಥದ್ದು. ಸೊ ಹೀಗಾಗಿ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಈ ಒಂದು ಕಾನೂನನ್ನು ತರುವಂಥ ನಿಟ್ಟಿನಲ್ಲಿ ಮುಂದಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಸಿ ಟಿ ರವಿ ಅವರು ಮಾಡಿರುವಂಥ ಟ್ವೀಟನ್ನು ಇನ್ನೂ ಒಂದು ಬಾರಿ ಓದ್ತೀನಿ ನಾನು. ಅಲಹಾಬಾದ್ ಹೈಕೋರ್ಟ್ ಆದೇಶದಂತೆ ಕರ್ನಾಟಕವು ವಿವಾಹವಾದಂಥ ಸಲುವಾಗಿ ಧಾರ್ಮಿಕ ಮತಾಂತರವನ್ನು ನಿಷೇಧಿಸುವಂಥ ಕಾನೂನನ್ನು ಜಾರಿಗೆ ತರಲಿದೆ ಅಂತ ಟ್ವೀಟನ್ನು ಮಾಡಿರುವಂಥದ್ದು. ಜಿಹಾದಿಗಳು ನಮ್ಮ ಸಹೋದರಿಯರ ಘನತೆಯನ್ನು ತೆಗೆದುಹಾಕಿದಾಗ ನಾವು ಮೌನವಾಗಿರೋದಿಲ್ಲ. ಮತಾಂತರದ ಕೃತ್ಯದಲ್ಲಿ ಭಾಗಿಯಾಗಿರುವಂಥ ಯಾರಾದರೂ ಕಠಿಣ ಮತ್ತು ತ್ವರಿತ ಶಿಕ್ಷೆಯನ್ನು ಎದುರಿಸಬೇಕಾಗುತ್ತೆ ಅಂತ ಟ್ವೀಟನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಇಡೀ ದೇಶದಲ್ಲಿ ಚರ್ಚೆ ಆಗುವಂಥ ವಿಚಾರ ಲವ್ ಜಿಹಾದ್ ಅನ್ನುವಂಥದ್ದು,
विचार के संबंध पट्टे साकु वर्षगू कूड़ा चर्चे आगतने बरत है नम राज्यदू कग चर्चे आगुं एर सविद एंटरल यद्यूरपन मुख्यमंत्री सदर्भदू कायदेन तरली अंत आगता सी टी रवियवर कड़े सुव को ना जारी तरह निटली मुंदाता अंत ऐन यहा रीत चर्चे आगता है यह विचार राज्य सरकार मटदली ಪೃಥ್ವಿರಾಜ್ ಪ್ರಮುಖವಾಗಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಟಿಟಿ ರವಿ ಅವರು ಒಂದು ಟ್ವೀಟ್ ಅನ್ನು ಮಾಡಿರತಕ್ಕಂತದ್ದು ಈ ಟ್ವೀಟ್ ರಾಜ್ಯ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲವನ್ನ ಮತ್ತು ಸಾಕಷ್ಟು ಸಂಚಲನವನ್ನ ಉಂಟುಮಾಡಿದೆ ಅಂದ್ರೆ ಮತಾಂತರ ನಿಷೇಧ ಕಾಯ್ದೆ ಅಂದ್ರೆ ಅದರಲ್ಲೂ ಕೂಡ ಲವ್ ಜಿಹಾದ್ ಆಗಿ ಮದುವೆಯಾಗಿ ಮತಾಂತರ ಆಗ್ತಾರೆ ಆ ಮತಾಂತರ ನಿಷೇಧ ಕಾಯ್ದೆ ಜಾರಿ ತರಬೇಕು ನಾವು ತರ್ತೀವಿ ಅಂತಕಂತ ಒಂದು ಟ್ವೀಟ್ ಅನ್ನು ಅವರು ಟಿಟಿ ರವಿ ಮಾಡಿದ್ದಾರೆ ಅಂದ್ರೆ ಈ ಹಿಂದೆ ಕೂಡ ಯಡಿಯೂರಪ್ಪ ಸರ್ಕಾರ ಈ ಒಂದು ಕಾಯ್ದೆ ಜಾರಿ ತರೋ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಕೂಡ ಮಾಡಿತ್ತು ಆದ್ರೆ ಕಾರಣಾಂತರಗಳಿಂದ ಜಾರಿ ಆಗಿರಲಿಲ್ಲ ಆದ್ರೆ ಈ ಬಾರಿ ಟಿಟಿ ರವಿ ಅವರು ಸುಳಿವು ನೀಡಿರತಕ್ಕಂತ ವಿಚಾರ ಖಂಡಿತವಾಗಿ ನಾವು ತಂದೆ ತರ್ತೀವಿ ಅಂತಕಂತ ಒಂದು ಟ್ವೀಟ್ ಏನು ಮಾಡಿದ್ದಾರೆ ಇದು ಖಂಡಿತವಾಗಿ ಮುಂಬರತಕ್ಕಂತ ದಿನಗಳಲ್ಲಿ ತರ್ತಾರೆ ಬಿಜೆಪಿ ಸರ್ಕಾರ ಇರೋದ್ರಿಂದ ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇರೋದ್ರಿಂದ ಈ ಕಾಯ್ದೆ ಜಾರಿ ಮಾಡುವಲ್ಲಿ ಯಾವುದೇ ಅಡೆತಡೆಗಳು ಇರೋದಿಲ್ಲ ಹಾಗಾಗಿನೇ ಕೂಡ ನಾವು ಈ ಕಾಯ್ದೆನ ತರ್ತೀವಿ ಅಂತಕಂತದ್ದು ಅಂದ್ರೆ ಮತ ಲವ್ ಜಿಹಾದ್ ಹೆಸರಲ್ಲಿ ಮದುವೆಯಾಗಿ ಏನು ಒಂದು ಧರ್ಮವನ್ನು ಮತಾಂತರ ಮಾಡತಕ್ಕಂತ ವಿಚಾರ ಏನಿದೆ ಇದು ನಮ್ಮ ಸಹೋದರರಿಗೆ ಅನ್ಯಾಯ ಆಗ್ತಾ ಇದೆ ಇದನ್ನ ನಾವು ಸಹಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲಿ ಯಾರು ಲವ್ ಜಿಹಾದ್ ಮಾಡಿ ಅಥವಾ ಮತಾಂತರಗೊಳಿಸಲು ಪ್ರಯತ್ನ ಮಾಡ್ತಾರೆ ಅವರಿಗೆ ಕಠಿಣವಾಗಿರತಕ್ಕಂತ ಶಿಕ್ಷೆ ನೀಡತಕ್ಕಂತ ಪ್ರಯತ್ನವನ್ನ ನಾವು ಮಾಡ್ತೇವೆ ಸರ್ಕಾರ ಮಾಡುತ್ತೆ ಅಂತಕಂತ ಟ್ವೀಟ್ ಅನ್ನು ಮಾಡಿದ್ದಾರೆ ಹೀಗಾಗಿ ಈ ಟ್ವೀಟ್ ಸಂಚಲನ ಮೂಡಿಸಿದಷ್ಟೇ ಅಲ್ಲ ಸರ್ಕಾರದ ಮಟ್ಟದಲ್ಲಿ ಕೂಡ ಸಾಕಷ್ಟು ವಿಚಾರಗಳ ಚರ್ಚೆ ಕೂಡ ಆಗ್ತಾ ಇದೆ ಅದರಲ್ಲೂ ಕೂಡ ಹಿಂದೂ ಪರವಾಗಿರತಕ್ಕಂತ ಕಾಯ್ದೆಗಳನ್ನಾಗಿರ್ಬೋದು ತೀರ್ಮಾನಗಳನ್ನಾಗಿರ್ಬೋದು ನಿರ್ಧಾರಗಳನ್ನಾಗಿರ್ಬೋದು ಈ ಬಿಜೆಪಿ ಸರ್ಕಾರ ಕೈಗೊಳ್ಳುವಲ್ಲಿ ತೆಗೆದುಕೊಡುವಲ್ಲಿ ಹಿಂದೂ ಮುಂದೆ ನೋಡಲ್ಲ ಅಂತಕ್ಕಂತ ಮಾತ್ರ ಕೂಡ ಬಿಜೆಪಿ ಒಳಗೆ ಕೇಳಿ ಬರ್ತಾ ಇದೆ ಹೀಗಾಗಿನೇ ಕೂಡ ಸಿಟಿ ರವಿ ಅವರ ಬಾಯಲ್ಲಿ ಇದು ಒಂದು ಮುನ್ಸೂಚನೆ ಅಂತಾನೆ ಹೇಳ್ಬೋದು ಅಂದ್ರೆ ಮುಂದೆ ತೆಗೆದುಕೊಳ್ತಕ್ಕಂತ ತೀರ್ಮಾನವನ್ನ ಸಿಟಿ ರವಿ ಅವರು ಈಗಲೇ ಬಿಟ್ಟಿದ್ದಾರೆ ಅಂದ್ರೆ ಸಾರ್ವಜನಿಕವಾಗಿ ಈ ವಿಚಾರದ ಬಗ್ಗೆ ಚರ್ಚೆ ಆಗಲಿ ಅಂತಕ್ಕಂತ ಒಂದು ಉದ್ದೇಶ ಕೂಡ ಸಿಟಿ ರವಿ ಅವರದ್ದಾಗಿರ್ಬೋದು ಪುತ್ರ ಓಕೆ ಥ್ಯಾಂಕ್ ಯು ಶ್ರೀನಿವಾಸ್ ಅಳಕಟ್ಟಿ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ